ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಹಿದಾಯತ್. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿಯವರ ಜನ್ಮದಿನಾಚರಣೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ 46 ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕ ವತಿಯಿಂದ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿಯವರ 46ನೇ ಹುಟ್ಟುಹಬ್ಬವನ್ನು ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಸಸಿ ನೆಡುವುದರೊಂದಿಗೆ ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಸಂಘ ವಲಯ ಘಟಕದ ಅಧ್ಯಕ್ಷರಾದ ಮಲ್ಲು ಗಂಗನಗೌಡರ್ ಮಾತನಾಡಿ, ಕನ್ನಡ ತಾಯಿಯವರಿಗೆ 100 ವರ್ಷ ಕಾಲ ಬಾಳಲಿ, ಕನ್ನಡಾಂಬೆಯ ಸೇವೆ ಮತ್ತು ನಾಡ ನುಡಿ ನೆಲ ಜಲ ರಕ್ಷಣೆ ಮಾಡುವ ಅವಕಾಶ ಕಲ್ಪಿಸಲಿ. ಇದೇ ಸುಸಂದರ್ಭದಲ್ಲಿ ಸಂಘದ ಎಲ್ಲಾ ಸದಸ್ಯರು ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಶಂಕರಗೌಡ ಗಾದಿ, ಉಪಾಧ್ಯಕ್ಷ ಅಮರೇಶ್ ಹಟ್ಟಿ, ವರಣಗೌಡ ಗಂಗನಗೌಡ ಪಾಪಣ್ಣ ಗಾದಿ, ಪರಶುರಾಮ್ ಹಳ್ಳಿ ಮತ್ತಿತರರು ಇದ್ದರು. ಮುದ್ದೇಬಿಹಾಳದಿಂದ ಪುಂಡಲೀಕ್ ಮುರಾಳ್ರ ವರದಿ. ಅಧ್ಯಕ್ಷರ ನೀವು ಸ್ವಲ್ಪ ಬಾಗ್ರಿ. ಬೆಳಕೆ ಬರ್ತೀವಿ ಕೈ ಬರ್ತೀವಿ. ರಾಜನಾಥ್ ಸಿಂಗ್ ಎಲ್ಲದರ ರಾಜನಾಥ್ ಸಿಂಗ್ ಅವ್ರು ಬರ್ರಿಗ್ಲೇ. ಕರ್ನಾಟಕ ರಕ್ಷಣಾ ವೇದಿಕೆಯ ಜೋರ್ ಮಾತಾಡ್. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಸರ್ಗೆ 46ನೇ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡುವ ಮೂಲಕ ಮತ್ತು ಸಸಿಗಳನ್ನು ನೋಡುವ ಮೂಲಕ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭವನ್ನು ಕೋರುತ್ತೇವೆ. ಕನ್ನಡಾಂಬೆಯ ತಾಯಿಯು ಅವರಿಗೆ 100 ವರ್ಷಗಳನ್ನು ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿ ಅಂತೇಳಿ ಈ ಮುಖಾಂತರ ನಾವು ಕನ್ನಡ ಕೂಗು ಎಂದು ಇವತ್ತು ನಾಲತೋಡದ ವತಿಯಿಂದ ಅವರಿಗೆ ಶುಭವನ್ನು ಕೋರಲಾಗುತ್ತದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.